ಎ ನೇಮಕಾತಿ ಪರೀಕ್ಷೆಯ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಿಂಗ್ ಪೈನ್ ಆರ್ ಡಿ ಪಾಟೀಲ್ ನಗರದಲ್ಲೇ ಅಡಗಿಕೊಂಡು ಮೊಬೈಲ್ ಅನ್ನ ಬೇರೊಬ್ಬರ ಬಳಿ ಕೊಟ್ಟು ಉತ್ತರ ಪ್ರದೇಶಕ್ಕೆ ಕಳಿಸಿದ ವಿಚಾರ ಬೆಳಕಿಗೆ ಬಂದಿದೆ ಆರೋಪಿ ಕಲಬುರಗಿಯಲ್ಲೇ ಇರುವ ಬಗ್ಗೆ ಮಾಹಿತಿ ತಿಳಿದಿದ್ದಂತೆ ಪೊಲೀಸರು ಎಚ್ಚೆತ್ತಿದ್ದಾರೆ ಕೂಡಲೇ ಆತನನ್ನು ಬಂಧಿಸಲು ತೆರಳಿದ್ದಾರೆ ಈ ವೇಳೆಗಾಗಲೇ ಆರೋಪಿ ತಪ್ಪಿಸಿಕೊಂಡಿದ್ದು ಮಹಾರಾಷ್ಟ್ರಕ್ಕೆ ಪರಾರಿಯಾಗಿದ್ದಾನೆ ಮಹಾರಾಷ್ಟ್ರಕ್ಕೆ ಕರೆದುಕೊಂಡು ಬಿಟ್ಟು ಬಂದ ಇಬ್ಬರು ಬಲಗೆ ಬಂಟರನ್ನ ಕಲಬುರಗಿಯ ವಿವಿಯ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ ಆರೋಪಿ ರವಿ ಹೂಕುಲಿ ಮತ್ತು ಮತ್ತವರು ನನ್ನ ಮಹಾರಾಷ್ಟ್ರದ ಸೊಲ್ಲಾಪುರದ ಬಳಿ ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ ಆರೋಪಿಗಳು ಆರ್ ಡಿ ಪಾಟೀಲ್ನನ್ನು ಸೊಲ್ಲಾಪುರದವರೆಗೆ ಕರೆದುಕೊಂಡು ಹೋಗಿ ಬಿಟ್ಟಿದ್ದಾರೆ ಎಂಬ ವಿಚಾರ ತಿಳಿದು ಬಂದಿದೆ ಬಳಿಕ ಆತ ಅಲ್ಲಿಂದ ಪರಾರಿಯಾಗಿದ್ದಾನೆ ಆತನಿಗೆ ಪೊಲೀಸರು ಮಹಾರಾಷ್ಟ್ರದಲ್ಲಿ ಹುಡುಕಾಟ ನಡೆಸಿದ್ದಾರೆ ವಶಕ್ಕೆ ಪಡೆದ ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದ್ದು ಆರ್ ಡಿ ಪಾಟೀಲ್ ಅಡಗಿರೋ ಬಗ್ಗೆ ಪೊಲೀಸರು ಈ ಸುಮಾರು ಐನೂರು ಇಪ್ಪತ್ನಾಲ್ಕು ಜನ ಪಿ ಎಸ್ ಐ ಅಭ್ಯರ್ಥಿಗಳ ಬದುಕಿನಲ್ಲಿ ಆಟವಾಡಿದಂಥ ಆರ್ ಡಿ ಪಾಟೀಲ್ ಈಗ ಮತ್ತೆ ರುದ್ರಗೌಡ ಪಾಟೀಲ್ ಎಡವಟ್ ಮಾಡ್ಕಂಡವನೇ ಈ ಸಲ ಆತ ಏನಾರು ಸಿಗಾಕಿಬಿಟ್ರಿ ಏನ್ರಿ ರಾಜ್ಯ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಲ್ಲ ಅವ್ನು ಕಟ್ಟಾಕಾಯ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಲ್ಲ ಅವ್ನು ಪಟ್ಟಕ್ಕಾಯ್ತು ಕಟ್ಟಾಕಾಯ್ತಾ ಇಲ್ಲ ಆ ಕಡೆ ಶ್ರೀಕಿ ಬಿಟ್ಕಾಯಿನ್ ಆತ ಏನಾದ್ನೋ ಗೊತ್ತಿಲ್ಲ ಸ್ಯಾಂಟ್ರೋ ರವಿ ಏನಾದ್ನೋ ಗೊತ್ತಿಲ್ಲ ಒಂದೊಂದು ಸರ್ಕಾರ ಟೈಮಲ್ಲಿ ಒಂದು ಇಶ್ಯೂಗಳು ಅದಕ್ಕೆ ತಾರ್ಕಿಕ ಅಂತ್ಯ ಗೊತ್ತಿಲ್ಲ ಸ್ಯಾಂಟ್ರೋ ರವಿಗೆ ಏನು ಶಿಕ್ಷೆ ಕೊಟ್ಟವ್ರೆ ಅಂತ ಯಾವ ಸರ್ಕಾರ ಹೇಳ್ತಾ ಇಲ್ಲ ಶ್ರೀಕಿ ವಿರುದ್ಧ ಬಿಟ್ಕಾಯಿನ್ ಪ್ರಕರಣದ ತನಿಖೆ ಏನಾಯ್ತು ಯಾರಿಗೂ ಗೊತ್ತಿಲ್ಲ ಈ ಆರ್ ಡಿ ಪಾಟೀಲ್ ನೋಡ್ರ್ರು ಮಾತೆತ್ತರು ಪ್ರತಿ ಎಕ್ಸಾಮಲ್ಲೂ ಬ್ಲೂಟೂತ್ ಫಿಕ್ಸ್ ಮಾಸ್ಟರ್ ಮೈಂಡು ಕಿಂಗ್ ಪಿನ್ನು ಜನ ಸಿಕ್ಕರ್ ರೋಡ್ ಮಧ್ಯದಲ್ಲೇ ತಪ್ಪ ತಪ್ಪಾಗ್ಬಿಡ್ತು ಏನು ಬೇಕು ಆ ಥರ ಮಾಡ್ಬಿಡ್ತಾರೆ ನಿರ್ಧಾರ ತಗೋಬಿಟ್ರೆ ಕಾಂಪೌಂಡ್ ಆರ್ಬಿಟ್ಟು ಓಡೋತಾನಂತಲ್ರಿ ಏನು ನಮ್ಮ ಗುಪ್ತಚರ ಇಲಾಖೆ ಕುಮಾರಸ್ವಾಮಿ ಅವ್ರಿಗೆ ಏನೇನೋ ಮಾಹಿತಿ ಕೊಡ್ತದೆ ಪರೀಕ್ಷೆ ಅಕ್ರಮದ ಬಗ್ಗೆ ಗೊತ್ತಾಗ್ಬಿಟ್ರೆ ಫಸ್ಟ್ ಹೆದ್ದಾಗ ಅವರಾರು ಹೇಳ್ಬಿಟ್ಟು ಸರ್ಕಾರದವ್ರ ಕೈಲಿ ಆಗೋಲ್ಲ ಅಂದರೆ ಮಾಹಿತಿ ಕೊಟ್ಟರೆ ಇಡಿಸ್ ಹಾಕ್ಬಿಟ್ರು ಒಳ್ಳೇದು ಎಷ್ಟು ವಿದ್ಯಾರ್ಥಿ ಭವಿಷ್ಯ ಅಭ್ಯರ್ಥಿಗಳ ಭವಿಷ್ಯದಲ್ಲಿ ಆಟ ಆಡ್ತಾರೆ ಇವರೆಲ್ಲ ಅಂತ